ಸ್ನೇಹಿತರೆ, ಈ ಫೋಟೋ ನೋಡಿದಾಗ ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ನೋಡಿ. ಚುನಾವಣೆಯ ಫಲಿತಾಂಶವನ್ನು ಸಟ್ಟಾ ಬಾಜಾರ್ನಲ್ಲಿ ಹೇಳುವಂತಹ ಅಂಕಿ ಅಂಶಗಳನ್ನು ಈ ಮಾಧ್ಯಮಗಳು ಪ್ರಕಟಿಸುತ್ತೆ. ಕಾನೂನು ಬಾಹಿರವಾಗಿ ನಡೆಯುತ್ತಿರುವಂತಹ ಜೂಜುಗಳನ್ನ, ಸಟ್ಟಾ ಬಾಜಾರ್ಗಳನ್ನ ಇವರು ಏನು ಓಸಿ ಅಂತ ಏನು ಹೇಳ್ತೀವಲ್ಲ, ಇವುಗಳು ಇಲ್ಲಿ ನಡೆಯುತ್ತಿರುವಂತಹ ಬೆಟ್ಟಿಂಗ್ಗಳನ್ನ ಒಂದು ಚಾನೆಲ್ಗಳು, ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಒಂದು ಚಾನೆಲ್ಗಳು ಆ ಅಂಕಿ ಅಂಶಗಳನ್ನ ಪ್ರಕಟಿಸ್ತಾರೆ ಅಂತಂದ್ರೆ ನಮ್ಮ ದೇಶ ಯಾವ ಲೆವೆಲ್ಗೆ ಹೋಗ್ತಾ ಇದೆ. ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಲ್ಲಿ ನಡೆಯುತ್ತಿರುವಂತಹ ಅಂಕಿ ಅಂಶಗಳು, ಬೆಟ್ಟಿಂಗ್ ದಂಧೆಗಳು, ಸಟ್ಟಾ ಬಾಜಾರ್ಗಳು, ಓಸಿ ಕೇಂದ್ರಗಳು, ಇಲ್ಲಿ ನಡೆಯುತ್ತಿರುವಂತಹ ಏನು ಅಂಕಿ ಅಂಶಗಳನ್ನ, ಚುನಾವಣೆಯಲ್ಲಿ ಈ ಪಕ್ಷ ಇಷ್ಟು ಗೆಲ್ಲುತ್ತೆ, ಈ ಪಕ್ಷ ಇಷ್ಟು ಗೆಲ್ಲುತ್ತೆ ಅಂತೇಳಿ ಬೆಟ್ಟಿಂಗ್ ಕಟ್ಟೋದನ್ನ ಈ ಪತ್ರಕರ್ತರು, ಅಜಿತ್ ಹನುಮಕ್ಕನವರು ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ, ರಿಪಬ್ಲಿಕ್ ಕನ್ನಡದವರು ವಿಶ್ಲೇಷಣೆ ಮಾಡ್ತಾರೆ, ಸಟ್ಟಾ ಬಾಜಾರ್ನಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸ್ಥಾನಗಳು ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಮೂರು ಹಂತದ ಚುನಾವಣೆ ನಗದು ನಾಲ್ಕನೇ ಹಂತದ ಚುನಾವಣೆ ನಡೀತಾ ಇದೆ, ಇನ್ನು ನಾಲ್ಕು ಹಂತ ಚುನಾವಣೆ ಇದೆ. ಈಗಲೇ ಇವರು ಸಟ್ಟಾ ಬಾಜಾರ್ನ ಅಂಕಿ ಅಂಶಗಳು ಹೇಳ್ತಾ ಇದ್ದಾರೆ. ನಮ್ಮ ಕನ್ನಡದ ಮಾಧ್ಯಮಗಳಿಗೆ ನಿಜಕ್ಕೂ ನೈತಿಕತೆ ಅನ್ನೋದಿದ್ರೆ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿರುವುದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಂತಂದ್ರೆ ನಿಜಕ್ಕೂ ತಲೆ ತಗ್ಗಿಸಬೇಕಾದಂಥವರು ನಾವು ಪ್ರಜೆಗಳು. ಇಲ್ಲಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಸ್ಥಾನಗಳನ್ನ ಗಳಿಸುತ್ತೆ ಅನ್ನೋದಕ್ಕೆ ಬಿಂಬಿಸೋದಕ್ಕೋಸ್ಕರವಾಗಿ ಇವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗ್ತಾ ಇದ್ದಾರೆ ಅಂತೇಳಿ ನಿಮ್ಮ ಅಕ್ಷರಮೇಳದಲ್ಲಿ ಪದೇ ಪದೇ ಹೇಳ್ತಾ ಇದೀವಿ. ಇವತ್ತು ಸಟ್ಟಾ ಬಾಜಾರ್ನ ವಿಚಾರಗಳನ್ನು ಸಹ ಇವರು ಪ್ರದರ್ಶನ ಮಾಡಿ ಇವತ್ತು ತಮ್ಮ ನೈತಿಕತೆಯನ್ನ, ಮೌಲ್ಯಗಳನ್ನ ಹರಾಜಿಗಿಟ್ಟುಕೊಂಡು ಮತ್ತಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ. ಭಾರತ ದೇಶದಲ್ಲಿ 10 ವರ್ಷಗಳಲ್ಲಿ ನಡೀತಿರುವಂತಹ ಆಡಳಿತದ ಏನು ವೈಖರಿಯನ್ನ ಗಮನಿಸಿ ಈ ಪತ್ರಕರ್ತರು ಜನರ ಮುಂದೆ ಸತ್ಯ ಹೇಳಬೇಕಾಗಿತ್ತು. ಒಬ್ಬ ಪ್ರಧಾನಮಂತ್ರಿ ಈ ದೇಶದ ಏನು ಶ್ರೀರಾಮಚಂದ್ರನನ್ನ ಏನು ಗುಡಿಸಲಿಗೆ ತಗೊಂಡೋಗಿ ಇಡ್ತಾರೆ, ಬುಲ್ಡೋಜರ್ ಮೂಲಕ ದೇವಸ್ಥಾನ ಹೊಡಿತಾರೆ ಅಂತ ಹೇಳಿದ್ರು ಸಹ ಬಾಯಿ ತೆರೆಯದಂತಹ ಪತ್ರಕರ್ತರು ಸಟ್ಟಾ ಬಾಜಾರ್ನ ಅಂಕಿ ಅಂಶಗಳನ್ನ ಹೇಳ್ತಾರೆ. ಪ್ರತಿಪಕ್ಷವಾಗಿರುವಂತಹ ಏನು ಇಂಡಿಯಾ ಮೈತ್ರಿಕೂಟ ಇವತ್ತು ಪ್ರಬಲವಾದಂತಹ ಸ್ಪರ್ಧೆ ಒಡ್ಡತಾ ಇದೆ. ಪತ್ರಕರ್ತರು, ಪತ್ರಿಕೋದ್ಯಮ ಇವತ್ತು ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸಬೇಕು, ಆಡಳಿತ ಪಕ್ಷವನ್ನು ಪ್ರಶ್ನೆಗಳನ್ನ ಕೇಳಬೇಕು, ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸ ಮಾಡಬೇಕು, ಜನರ ಧ್ವನಿಯಾಗಿ ಪ್ರಶ್ನೆ ಮಾಡಬೇಕಾಗಿರೋರು ಇವತ್ತು ಪ್ರತಿಪಕ್ಷಗಳ ಜೊತೆಯಲ್ಲಿ ಇರಬೇಕಾದಂಥವರು ಆಡಳಿತ ಪಕ್ಷದ ತುತ್ತೂರಿಗಳಾಗಿ ಅವರು ಕೊಡುವಂತಹ ರೆವಿನ್ಯೂ, ಅವರು ಕೊಡುವಂತಹ ಕಮರ್ಷಿಯಲ್, ಅವರು ಕೊಡುವಂತಹ ಮಾರ್ಕೆಟಿಂಗ್ ಏಜೆನ್ಸಿ ಮಾರ್ಕೆಟಿಂಗ್ ರೆವಿನ್ಯೂಗಳಿಂದಾಗಿ ಇವತ್ತು ಅವರ ತುತ್ತೂರಿಗಳಾಗಿದ್ದಾರೆ. ನಿಜಕ್ಕೂ ಕಾನೂನು ಬಾಹಿರ ವಿಚಾರಗಳನ್ನ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತಾರೆ ಅಂತಂದ್ರೆ ನಾವು ಯಾವ ಹಂತದಲ್ಲಿದ್ದೀವಿ, ನಾವು ಎಲ್ಲಿದ್ದೀವಿ? ಇವತ್ತು ಬಹಳಷ್ಟು ಏನು ಜನರ ಏನು ಅಭಿಪ್ರಾಯ, ಏನು ಪ್ರತಿಪಕ್ಷವಾಗಿರುವಂತಹ ಇಂಡಿಯಾ ಮೈತ್ರಿಕೂಟಕ್ಕೆ ಹೆಚ್ಚಿನ ಸ್ಥಾನ ಬರುತ್ತೆ. ಪ್ರಧಾನಮಂತ್ರಿಗಳು ಹೇಳ್ತಾರಲ್ಲ, ನಾನ್ 400 ಪಾರ ಅಂತ ಹೇಳ್ತಾರಲ್ಲ, 200 ದಾಟೋದು ಕಷ್ಟ ಎನ್ನಲಾಗ್ತಾ ಇದೆ. ದಕ್ಷಿಣ ಭಾರತದ 129 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ 10 ಸ್ಥಾನಗಳನ್ನು ಗಳಿಸೋದು ಕಷ್ಟ. ಉತ್ತರ ಭಾರತದ ಅದರಲ್ಲಿ ಉತ್ತರ ಪ್ರದೇಶದಲ್ಲಿಯೇ ಭಾರತೀಯ ಜನತಾ ಪಕ್ಷ ಈ ಬಾರಿ 40-45 ಸ್ಥಾನಗಳನ್ನು ಗಳಿಸೋದು ಕಷ್ಟ ಎನ್ನಲಾಗ್ತಾ ಇದೆ. ಆದರೂ ಸಹ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ನಿಜವಾದ ಅಂಕಿ ಅಂಶಗಳ ಪ್ರಕಾರ ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಪ್ರತಿಪಕ್ಷವಾಗಿರುವಂತಹ ಇಂಡಿಯಾ ಮೈತ್ರಿಕೂಟಕ್ಕೆ 300 ಸ್ಥಾನಗಳನ್ನು ಗಳಿಸಿಕೊಟ್ರೆ ಈ ಪ್ರಜಾಪ್ರಭುತ್ವ ಉಳಿಯುತ್ತೆ. ಪ್ರಜಾಪ್ರಭುತ್ವ ಉಳಿಯುತ್ತೆ. ಏನು 10 ವರ್ಷಗಳ ಆಡಳಿತ ಮಾಡಿದಂತ UPA 1 UPA 2 ಬದಲಾಯಿಸಿ ನರೇಂದ್ರ ಮೋದಿ ಅವರಿಗೆ ಅಧಿಕಾರ ಕೊಟ್ಟರು, ಈ 10 ವರ್ಷಗಳ ಕಾಲ ಏನೂ ಮಾಡದಂತೆ, ಏನೂ ಮಾಡದೆ ಈ ಶ್ರೀರಾಮಚಂದ್ರನನ್ನ, ಹಿಂದೂ ಧರ್ಮವನ್ನ, ಏನು ಮುಸ್ಲಿಮರನ್ನ ಟೀಕಿಸಿರೋದ್ರಲ್ಲಿ ಇಡೀ ಹೇಳಿದ್ದು ಯಾವುದೂ ಮಾಡದೆ ಇವರು 400 ಪಾರ ಅಂತ ಹೇಳ್ತಾ ಇದ್ದಾರೆ. ಜನ ಇವತ್ತು ನಿರ್ಧಾರ ಮಾಡಿದಂತಿದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಈ ಮಾಧ್ಯಮಗಳು ಬಚ್ಚಿಟ್ರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಏನು NDA ಮೈತ್ರಿಕೂಟ, BJP ನೇತೃತ್ವದ NDA ಮೈತ್ರಿಕೂಟ ನರೇಂದ್ರ ಮೋದಿಯವರನ್ನ ವಿರೋಧಿಸುವ ಸಂಖ್ಯೆ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಮಾಧ್ಯಮಗಳು ಬಿಂಬಿಸ್ತಾ ಇರುವುದು ಏನು, ಮಾಧ್ಯಮಗಳು ಹೇಳ್ತಾ ಇರುವುದು ಏನು? ಇವತ್ತು ಧ್ರುವ ರಾಠಿಯವರ ಭಾಷಣಗಳನ್ನ LED TV ಮೇಲೆ ಹಾಕಿ ಜನ ನೋಡ್ತಾ ಇದ್ದಾರೆ.
ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಆಡಳಿತವನ್ನ. ಆದರೂ ಸಹ ಸಟ್ಟಾ ಬಾಜಾರ್ನ ವಿಚಾರಗಳನ್ನ ಇವರು 300 ಗೆಲ್ಲುತ್ತೆ 400 ಗೆಲ್ಲುತ್ತೆ 500 ಗೆಲ್ಲುತ್ತೆ ಅಂತೇಳಿ ಈ ಟಿವಿ ಚಾನೆಲ್ಗಳವರು ಪ್ರಚಾರ ಮಾಡ್ತಾ ಇದಾರಲ್ಲ, ನಿಜಕ್ಕೂ ನಾಚಿಕೆ ಆಗುತ್ತೆ ಇವರು ನೋಡ್ತಾ ಇದ್ರೆ. ಇವತ್ತು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರ ಇಡೀ ದೇಶದ 543 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಏನು ಇಂಡಿಯಾ ಮೈತ್ರಿಕೂಟ ಇದೆಯಲ್ಲ, ಇಂಡಿಯಾ ಮೈತ್ರಿಕೂಟ 300 ಸ್ಥಾನಗಳನ್ನು ಗಳಿಸುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದಾವೆ. ಆದರೆ ಜೂನ್ 4 ಇವರೇನೇ ಹೇಳ್ತಾರಲ್ಲ, ಇವಿಎಂ ಟ್ಯಾಂಪರಿಂಗ್ ಮಾಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತೇಳಿ ಅಮಿತ್ ಶಾ ಅವರು ಪದೇ ಪದೇ ಹೇಳ್ತಾರಲ್ಲ, 2ನೇ 3ನೇ ಹಂತಕ್ಕೆ ನಾವು ತಲುಪಿಬಿಡ್ತೀವಿ ಅಂತ ಹೇಳ್ತಾರಲ್ಲ, ಯಾವ ವಿಶ್ವಾಸದ ಮೇಲೆ ಹೇಳ್ತಾರೋ ಯಾವ ನಂಬಿಕೆ ಮೇಲೆ ಹೇಳ್ತಾರೋ ಗೊತ್ತಿಲ್ಲ. ಆದರೆ ಇದು ಯಾವುದೂ ಆಗದ ಹೋದ್ರೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಬಹುದು ಅಂತ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದಾವೆ. ಆದರೆ ಕುತಂತ್ರ ಇರಬಾರದು. ಇವರೂ ಸಹ ಏನು ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ವಾದ್ರಾ ಇರ್ಬೋದು, ಇವರೆಲ್ಲರೂ ಮಲ್ಲಿಕಾರ್ಜುನ ಖರ್ಗೆ ಏನು ಕಾಂಗ್ರೆಸ್ ಪಕ್ಷದ ಏನು ಮೈತ್ರಿ ಮಾಡ್ಕೊಂಡಿದೆಯಲ್ಲ ಇಂಡಿಯಾ ಮೈತ್ರಿಕೂಟ, ಇವರು ಪ್ರಬಲವಾಗಿ ಆಡಳಿತ ಪಕ್ಷಕ್ಕೆ ಸ್ಪರ್ಧೆಯನ್ನು ಒಡ್ಡುತ್ತಾ ಇದ್ದಾರೆ. ಇವರು ಅಧಿಕಾರಕ್ಕೆ ಬರುವಂತಹ ಎಲ್ಲ ಲಕ್ಷಣಗಳು ಕಾಣ್ತಿದ್ರು ಸಹ ಮಾಧ್ಯಮಗಳು ದಾರಿ ತಪ್ಪಿಸ್ತಾ ಇದ್ದಾವೆ. ಪ್ರಜಾಪ್ರಭುತ್ವ ಅಂದರೆ ಇದೇ ರೀ, ಯಾವಾಗಲೂ ಸಹ ಸರ್ವಾಧಿಕಾರಿತನ ಇರಬಾರದು. ಪ್ರಜಾಪ್ರಭುತ್ವ ಅಂದರೆ ಪ್ರತಿಪಕ್ಷವಾಗಿರ್ಬೋದು ಆಡಳಿತ ಪಕ್ಷಕ್ಕೆ ಬರಬೇಕು, ಆಡಳಿತ ಪಕ್ಷ ಇರೋದು ಪ್ರತಿಪಕ್ಷದಲ್ಲಿ ಕೋರ್ಬೇಕು, ಅದನ್ನು ಪ್ರಜಾಪ್ರಭುತ್ವ ಅಂತಾರೆ. ಪ್ರಜಾಪ್ರಭುತ್ವದ ವಿಶೇಷ ಅಂದರೆ ಅದೇನೆ ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ಹೇಳುತ್ತೆ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅಂತಂದರೆ ಈ ಬಾರಿ ಇಂಡಿಯಾ ಮೈತ್ರಿಕೂಟ ಆಡಳಿತ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು. ಅವರ ಯೋಗ್ಯತೆ ಏನು, ಅವರ ಆಡಳಿತ ಏನು, ಇವರು ಹೇಳಿದಂತೆ ನಡ್ಕೊಳ್ತಾರಾ, ಇದನ್ನು ನಾವು ಮುಂದಿನ 5 ನಾವು ವಿಶ್ಲೇಷಣೆ ಮಾಡ್ಬೋದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.